ಇನ್ನೇನಿದ್ರು ಹಾಸನ್ ಜಿಲ್ಲೆನಲ್ಲಿ ಮೋದಿಜಿ ಬಂದ ಮೇಲೆ ಹವಾ ಏನಿದ್ರು ಮೋದಿಜಿಯವರದೇ ಹವಾ. ಕೆಲವರಿಗೆ ಕೇಸರಿ ಕಂಡ್ರೆ ಆಗಲ್ಲ. ಹಾಸನ್ ಜಿಲ್ಲೆಯಲ್ಲಿ ಕೇಸರಿ ಗಾಳಿ ಎದ್ದಿದೆ, ಕಾಂಗ್ರೆಸ್ ಜೆಡಿಎಸ್ ಧೂಳಿಪಟ ಆಗೋದು ಗ್ಯಾರಂಟಿ. ಯಾವ ಪಾರ್ಟಿ ವಾರಂಟಿಯನ್ನ ಕಳ್ಕೊಂಡಿರುತ್ತೋ ಆ ಪಾರ್ಟಿ ಚಲಾವಣೆಗೆ ಬರಲಿಕ್ಕೆ ನಕಲಿ ಗ್ಯಾರಂಟಿ ಕಾರ್ಡ್ ಯೂಸ್ ಮಾಡ್ತಾರೆ. ಆದರೆ ದೇಶಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮೇಲೆ ವಿಶ್ವಾಸ ಇದೆ. ನಮ್ಮ ಪಾಲಿಗೆ ಗ್ಯಾರಂಟಿ ಯಾರು? ಯಾರು ಗ್ಯಾರಂಟಿ? ಜೋರಾಗಿ ಹೇಳಿ, ಯಾರು ಗ್ಯಾರಂಟಿ? ಯಾರು ಗ್ಯಾರಂಟಿ? ಮೋದಿಯವರು ಜನ್ಧನ್ ಖಾತೆ ಕೊಡ್ತೀನಿ ಅಂತ ಡಂಗೂರ ಹೊಡಿಲಿಲ್ಲ. 44 ಕೋಟಿ ಬಡವರಿಗೆ ಜನ್ಧನ್ ಖಾತೆ ಕೊಟ್ಟು ಅವ್ರ ಖಾತೆಗೆ ಹಣ ಹಾಕಿದ್ರು. ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ತೀನಿ ಅಂತ ಡಂಗೂರ ಹೊಡಿಲಿಲ್ಲ. ರೈತರ ಖಾತೆಗೆ ಹಣ ಹಾಕಿ ನಾನೇ ಗ್ಯಾರಂಟಿ ಅಂತ ಹೇಳಿದ್ರು. ಮುದ್ರಾ ಯೋಜನೆ ಕೊಡ್ತೀನಿ ಅಂತ ಡಂಗೂರ ಹೊಡಿಲಿಲ್ಲ. ಶ್ಯೂರಿಟಿ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ ಮುದ್ರಾ ಯೋಜನೆಯ ಸಾಲ ಕೊಟ್ಟು ನಾನಿದ್ದೇನೆ ಗ್ಯಾರಂಟಿ ಅಂತ ಹೇಳಿದ್ರು. ನಾವಿಷ್ಟು ಜನ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಎತ್ತಿ. ಕೋವಿಡ್ ಇಂಜೆಕ್ಷನ್ ಆದವರು ನಾವಿವತ್ತಿಲ್ಲಿ ಬದುಕಿದ್ದೀವಿ ಅಂತ ಹೇಳಿದ್ರೆ ನಮಗೆ ಉಚಿತವಾಗಿ ಕೋವಿಡ್ ಇಂಜೆಕ್ಷನ್ ಕೊಟ್ಟು ದೇಶದ ಜನರ ಪಾಲಿಗೆ ಯಾರು ಗ್ಯಾರಂಟಿ? ಯಾರು ಗ್ಯಾರಂಟಿ? ಮೋದಿಜಿ ಗ್ಯಾರಂಟಿ. ಪಂಚರತ್ನ ಪಂಚರ್ ಆಗಿದೆ. ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡೆಯಲ್ಲ ಕುಮಾರಣ್ಣ, ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡೆಯಲ್ಲ. 2006 ಲಾಟ್ರಿ ಹೊಡಿತು, 2018 ಲಾಟ್ರಿ ಹೊಡಿತು. ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡೆಯಲ್ಲ. ಮೋದಿಜಿ ಬಂದಿದ್ದಾರೆ. ಮೋದಿಜಿ ಬಂದ್ಮೇಲೆ ಹಾಸನ ಜಿಲ್ಲೆಯಲ್ಲೂ ಕೂಡ ನಂಬರ್ ಒನ್ ಯಾವ ಪಾರ್ಟಿ? ಮೋದಿಜಿಯವರಿಗೆ ಭರವಸೆ ಕೊಡ್ತೇನೆ. ಚಿಕ್ಕಮಗಳೂರು ಜಿಲ್ಲೆಯ 5 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಸ್ಪಷ್ಟ ಬಹುಮತ, ಸದೃಢ ಸರ್ಕಾರ ಆಗೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಡುಗೆ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿಲ್ಲಿ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮೋದಿಜಿಯವರು ಈಗ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ.